ಬೇರೆ ಎಲ್ಲರಿಗೂ ನಮಸ್ಕಾರಗಳು. 2020-21 ಸಾಲಿನ SSLC ಪರೀಕ್ಷೆಗೆ ಸಂಬಂಧಿಸಿದಂತೆ ಈಗಾಗಲೇ ಆಂತರಿಕ ಅಂಕಗಳನ್ನು ಎಂಟ್ರಿ ಮಾಡಲಿಕ್ಕೆ ಇಲಾಖೆಯು ಅವಕಾಶವನ್ನು ಕಲ್ಪಿಸಲಾಗಿತ್ತು. ಇದೇ ರೀತಿ ನಾವು ಆಂತರಿಕ ಅಂಕಗಳನ್ನು ಎಂಟ್ರಿ ಕೂಡ ಮಾಡಿದ್ದೀವಿ. ಕೆಲವೊಂದು ತಾಂತ್ರಿಕ ಕಾರಣದಿಂದ ಸಮಯದ ಕೊರತೆಯಿಂದ ಇಂಟರ್ನಲ್ ಮಾರ್ಕ್ಸನ್ನು ಎಂಟ್ರಿ ಮಾಡದೇ ಇರುವಂತಹ ಶಾಲೆಗಳಿಗೆ ಇನ್ನೂ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇಲ್ಲಿ ಇದೆ. ಅಂದರೆ ಈಗಾಗಲೇ ಇಲಾಖೆಯು ಒಂದು ಅಧಿಕೃತವಾದ ಆದೇಶ ಇಲ್ಲಿವರೆಗೂ ಬಂದಿಲ್ಲ, ಬರಬಹುದು ಈ ವಿಡಿಯೋ ನಿಮ್ಮ ಹತ್ರ ತಲುಪುವವರೆಗಾಗಿ. ಆದರೆ ಈ ಒಂದು ವೆಬ್ಸೈಟ್ನನ್ನು ಗಮನಿಸಿದಾಗ ನಿಮ್ಮ ಶಾಲಾ ಲಾಗಿನ್ನಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಎಂಟ್ರಿ ಈ ಒಂದು ಆಪ್ಷನ್ಸನ್ನು ಕ್ಲಿಕ್ ಮಾಡಿ ಇಂಡಿವಿಜುವಲ್ ಸ್ಟೂಡೆಂಟ್ ಮಾರ್ಕ್ಸ್ ಡಿಟೇಲ್ಸ್ ಏನಿದೆ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಯ ಒಂದು ನೀವು ಒಬ್ಬ SATS ನಂಬರನ್ನು ಎಂಟ್ರಿ ಮಾಡ್ತೀರಿ ಆ್ಯಸ್ ಯೂಶುವಲ್ ಆಗಿ. ಈ ರೀತಿ SATS ನಂಬರನ್ನು ಎಂಟ್ರಿ ಮಾಡಿ ನೀವು ವ್ಯೂವನ್ನು ಕೊಟ್ಟಾಗ ಇಲ್ಲಿ ವಿದ್ಯಾರ್ಥಿಯ ಇನ್ಫಾರ್ಮೇಷನ್ ಓಪನ್ ಆಗ್ತಾ ಇದೆ. ಸೊ ಇದರಿಂದ ನಾವು ಒಂದು ಗಮನಿಸಬೇಕಾಗಿರುವಂಥದ್ದು, ಇವತ್ತು ದಿನಾಂಕ 20 ಆಗಿದ್ರೂ ಕೂಡ ಆ್ಯಕ್ಚುಲಿ ಡೇಟ್ ಆಗಿರುವಂಥದ್ದು 19, ಇವತ್ತು ಡೇಟ್ 20 ಆದರೂ ಕೂಡ ಇಲ್ಲಿ ಮಗುವಿನ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇನ್ನೂ ಇದೆ. ಸೊ ಯಾವೆಲ್ಲ ಶಾಲೆಯ ಶಿಕ್ಷಕರು ಈ ಒಂದು ಇನ್ಫಾರ್ಮೇಷನ್ಸನ್ನು ಇನ್ನೂ ನೀವು ಇಂಟರ್ನಲ್ ಮಾರ್ಕ್ಸನ್ನು ಎಂಟ್ರಿ ಮಾಡಿಲ್ಲ, ಕೂಡಲೇ ನೀವು ಏನು ಮಾಡಿ ಈ ಒಂದು ಇಂಟರ್ನಲ್ ಮಾರ್ಕ್ಸನ್ನು ಎಂಟ್ರಿ ಮಾಡಿ ಪ್ರಿಂಟನ್ನು ತೆಗೆದುಕೊಳ್ಳಿ ಹಾಗೂ ಫ್ರೀಜನ್ನು ಮಾಡಿ. ಸೊ ಇದು ಒಂದು ಅವಕಾಶ ಇದೆ. ಈಗಾಗಲೇ ಎಂಟ್ರಿ ಮಾಡಿ ಇಂಟರ್ನಲ್ ಮಾರ್ಕ್ಸನ್ನು ಎಂಟ್ರಿ ಮಾಡಿರುವಂಥ ಶಾಲೆಯವರು ಇಲ್ಲಿ ಕಾನ್ಸಲ್ಟ್ರೇಟ್ ರಿಪೋರ್ಟ್ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಸೊ ಈ ಒಂದು ಕಾನ್ಸಲ್ಟ್ರೇಟ್ ರಿಪೋರ್ಟನ್ನು ನೀವು ಪ್ರೆಸ್ ಮಾಡೋದ್ರ ಮುಖಾಂತರ ಒಂದು PDF ಫಾರ್ಮೆಟ್ನಲ್ಲಿ ಒಂದು ಫೈಲ್ ಡೌನ್ಲೋಡ್ ಆಗ್ತದೆ. ಅದನ್ನು ಇಟ್ಕೊಂಡು ನೀವು ಮತ್ತೊಂದು ಸಲ ಈ ಇಂಟರ್ನಲ್ ಮಾರ್ಕ್ಸ್ನಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಒಂದು ತಾಂತ್ರಿಕ ತೊಂದರೆಯಿಂದ ಅದನ್ನು ನೋಡಿಕೊಂಡು ಇನ್ನೂ ನೀವು ಸರಿ ಮಾಡುವಂಥದ್ದು. ಫ್ರೀಜ್ ಮಾಡಿಲ್ಲ ಅಂದರೆ ನೀವು ಸರಿ ಮಾಡಲಿಕ್ಕೆ ಅವಕಾಶ ಇದೆ, ಫ್ರೀಜ್ ಮಾಡಿದರೆ ಇಲ್ಲಿ ಸರಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಈ ಒಂದು ವಿಡಿಯೋ ಖಂಡಿತವಾಗಿ ಕೂಡ 10ನೇ ತರಗತಿ ಮಕ್ಕಳ ಆಂತರಿಕ ಅಂಕಗಳನ್ನು ಎಂಟ್ರಿ ಮಾಡುವಲ್ಲಿ ಸಹಾಯಕಾರಿಯಾಗಿರ್ಬೋದು ಅಂತ ಭಾವಿಸ್ತಾ ಧನ್ಯವಾದಗಳು.